ರೈತರಿಗೆ ಅಶೋಕ್ ನೀವು ಹೋಗ್ತೀಯಲ್ಲಪ್ಪ, ನೀವು ಹಳ್ಳಿನಲ್ಲಿ ಮಲಗಕ್ಕೆ ಹೋಗ್ತೀರಲ್ಲ, ಅಲ್ಲಿ ಏನಾದ್ರು ಹೇಳಿದ್ರ ಡೀಸೆಲ್ ಸಬ್ಸಿಡಿ ಬಂದಿದೆ ಅಂತ ಹೇಳಿದ್ರ? ಮಲಗಕ್ಕಲ್ಲ ಸರ್ ಹೋಗೋದು, ಹಕ್ಕುಪತ್ರ ವಿತರಣೆ ಮಾಡಕ್ಕೆ ಹೋಗೋದು. ಅಲ್ಲ ನಾನು ಅಲ್ಲಿ ಮಲಗಿರ್ತೀಯಲ್ಲಪ್ಪ ಒಂದೊಂದು ದಿನ, ಅಲ್ಲ ಮಲಗೋದು ಪ್ಲಸ್ ಹಕ್ಕುಪತ್ರ ವಿತರಣೆ ಮಾಡೋದು ಎರಡೂ ಅಲ್ವಾ? ನಾನು ಸಾರಿ, ನಾನು ಹಕ್ಕುಪತ್ರ ವಿತರಣೆ ಮಾಡೋದು ಅಂತ ಹೇಳಲಿಲ್ಲ, ಮಲಗೋದು ಮಾತ್ರ ಹೇಳ್ಬಿಟ್ಟೆ. ಓಕೆ ಸಾರಿ. ವಸತಿ ಗ್ರಾಮ ವಾಸ್ತವ್ಯ, ಗ್ರಾಮ ವಾಸ್ತವ್ಯ ಅಂದರೆ ಮಲಗೋದು ಅಂತ. ಏನು ನಿದ್ದೆ ಎಚ್ಚರವಾಗಿ ಕೂತಿರ್ತೀಯ ಹೇಳಪ್ಪ? ರಾತ್ರಿ ಎಚ್ಚರವಾಗಿ ಕೂತಿರ್ತಾರ ಸರ್, ಮಲಗಲೇಬೇಕಲ್ಲ. ಚೆಬ್ಬಿಗೆ ಹೋದಾಗ ರಾತ್ರಿ ಎಲ್ಲ ಎದ್ದು ಕೂತಿದ್ದೆ, ಚೆಬ್ಬಿಗೆ ಹೋಗಿದ್ದೆ ಧಾರವಾಡದಲ್ಲಿ, ಅಲ್ಲಿ ಸ್ಕೂಲಲ್ಲಿ ಮಲಗೋದಲ್ವಾ, ಶೀಟು 43 ಡಿಗ್ರಿ, ರಾತ್ರಿ ಎಲ್ಲ ಚೇರ್ ಮೇಲೆ ಹಂಗೆ ಕೂತಿದ್ದೆ, ಮಲಗಿ ನಿದ್ದೆ ಮಾಡೋದು ಸರಿ ಅನಿವಾರ್ಯ ಆಗಿರ್ತದೆ. ನೀವು ಹೇಳಿದ್ರೆ ಮಲಗಲು ಒಂದೇ ನಿದ್ದೆ ಮಾಡೋದಲ್ಲ ನೋಡಪ್ಪ. ಮಿನಿಸ್ಟರ್ ಬಂದಿದ್ಯಾ ಅಂತ ಒಳ್ಳೆ ಊಟ ಹಾಕ್ತಾರೆ, ಮಿನಿಸ್ಟರ್ ಬಂದಿದ್ಯಾ ಅಂತ ಒಳ್ಳೆ ಹಾಸಿಗೆ, ದಿಂಬು, ಬೆಡ್ಶೀಟು, ಕಂಬಳಿ ಎಲ್ಲ ಕೊಡ್ತಾರೆ. ಮಿನಿಸ್ಟರ್ ಅಂತ ಕೊಡೋದಿಲ್ವೇನಪ್ಪ ನಾಡಗೌಡ? ವಿಸ್ತಾರ ನ್ಯೂಸ್, ನಿಖರ ಜನಪರ.